ಹಳೆ ಮೈಸೂರು ಭಾಗದಲ್ಲಿ ಈಗ 14 ಕ್ಷೇತ್ರಗಳು ಮುಗಿದಿದೆ ಬೆಂಗಳೂರು ಸೇರ್ಕೊಂಡಂಗೆ. ನೀವು ಕೂಡ ಒಂದಷ್ಟು ಕ್ಯಾಂಪೇನ್ ಮಾಡಿದಿರಿ. ಸೊ 14 ಕ್ಷೇತ್ರಗಳ ವಾತಾವರಣ ಲೆಕ್ಕಾಚಾರ ಹೇಗಿದೆ, ಏನನ್ಸುತ್ತೆ ನಿಮಗೆ ಈ ಫಲಿತಾಂಶ? ಅಂದರೆ ಲೈಕ್ ಒಟ್ಟಿಗೆ ಮುಗ್ದಿದೆ, ಈಗ ಮುಗ್ದಿರೋ ಸಂದರ್ಭದಲ್ಲಿ ನಾವು ಈಗ ಸಂದರ್ಶನ ಮಾಡ್ತಾ ಇದ್ದೀವಿ. ಸೊ ಈ 14 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಐ ಥಿಂಕ್ ನಾನು ಹೋದ ಕಡೆ, ನಾನು ಉಳಿದಿದ್ದ ಕಡೆ ನನಗೆ ಅಷ್ಟು ಸ್ಟಡಿ ಮಾಡೋಕ್ಕೆ ಅವಕಾಶ ಇಲ್ಲ. ಬಟ್ ನಾನು ಹೋದ ಕಡೆ ಎಲ್ಲಾನು ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ನ ನಾನು ನೋಡಿದ್ದೀನಿ. ಎಲ್ರಿಗೂ ಏನೇ ಸ್ಟೇಟಲ್ಲಿ ಏನೇ ಇರಲಿ, ಸೆಂಟ್ರಲ್ಲಿ ಮೋದಿ ಬೇಕು ಅನ್ನೋ ಅಂಥ ಒಂದು ಆ ಒಂದು ಟಾರ್ಗೆಟ್ ಅಂತೂ ಇದೆ ಎಲ್ರಿಗೂ. ಆ ಒಂದು ಫೀಲಿಂಗ್ ಅಂತೂ ಮೈಂಡಲ್ಲಿ ಎಲ್ಲರಲ್ಲೂ ಇದೆ. ಬಿಕಾಸ್ ಯಾರೇ ಇರಲಿ, ನೀವು ಜನರನ್ನ ಮಾತಾಡಿಸ್ಬೇಕಾದ್ರೆ ಮೋದಿ ಬಗ್ಗೆ ನೆಗೆಟಿವ್ ಯಾರೂ ಹೇಳಲಿಲ್ಲ. ಎಲ್ಲರ ಅವ್ರಿಗಿಂತ ಬೆಟರ್ ಪ್ರೈಮ್ ಮಿನಿಸ್ಟ್ರು, ನಮ್ಮ ದೇಶವನ್ನು ಲೀಡ್ ಮಾಡೋಕ್ಕೆ ಒಂದು ಲೀಡ್ರ್ ಇನ್ನು ಯಾರೂ ಇಲ್ಲ ಅನ್ನೋ ಭಾವನೆನೇ ಎಲ್ಲರಲ್ಲೂ ನಾನು ಕಂಡಿತ್ತು. ಸೊ ಹಾಗಾಗಿ ಐ ಥಿಂಕ್ ಎನಿ ಅದರ್ ಇಶ್ಯೂಸ್ ಇದ್ರೂ ಅದನ್ನು ಓವರ್ ರೈಡ್ ಮಾಡಿ ಮೋದಿ ಅನ್ನೋ ಹೆಸರಿಗೆ ಹಾಕಿಬಿಡ್ತಾರೆ ಓಟು.